वेलकम टू वर्सास किचन। इवत कडले बेले चटनी हेग माड़ा दो अंता नोड़ना। कडले बेले चटनी, कडले बेले चटनी के बेकागिरोदु ओंदु 5 रिंद 6 टीस्पून कडले बेले, ओंदु दोड्ड चिप्पु तेंगिनकायि, ओंदु 2 रिंद 3 इंच उद्द अष्टु हुणसे हण्णु, उप्पु, मेणसिनकायि एरडु तरावरि इदु ओंदु बण्णक्के ओंदु इदक्के, सैलम मेणसिनकायि, ब्याडिगे मेणसिनकायि। ಸ್ಟೌ ಹಚ್ಚೋದು, ಒಂದು ಬಾಂಡ್ಲಿ ಇಡೋದು, ಬಾಂಡ್ಲಿ ಇಟ್ಟು ಸ್ವಲ್ಪ ಎಣ್ಣೆ ಒಗ್ಗರಣೆಗೆ ಇಟ್ಕೊಳ್ಳೋದು, ಅದಕ್ಕೆ ಕಡಲೆಬೇಳೆ ಹಾಕೋದು, ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು ಕಡಲೆಬೇಳೆ, ಕಡಲೆಬೇಳೆ ಸ್ವಲ್ಪ ಕೆಂಪಾಗೋಷ್ಟು ಹುರಿಬೇಕು, ಸ್ವಲ್ಪ ಅರಶಿನ ಹಾಕೋದು, ಆಮೇಲೆ ಎರಡು ಥರ ಮೆಣಸಿನ್ಕಾಯಿ ಅದಕ್ಕೆ ಹಾಕೋದು, ಮೆಣಸಿನ್ಕಾಯಿ ಹಾಕ್ಬಿಟ್ಟು ಅದನ್ನು ಹುರಿಯೋದು ಸ್ವಲ್ಪ ಚೆನ್ನಾಗಿ ಮೆಣಸಿನ್ಕಾಯಿ ಬಾಡೋ ಹಾಗೆ। ಮೆಣಸಿನ್ಕಾಯಿ ಆದಮೇಲೆ ಅದಕ್ಕೆ ಪೀಸ್ ಹುಣಸೆ ಹಣ್ಣು ಪೀಸ್ ಹಾಕೋದು, ಅದನ್ನು ಹುರಿದು ಬಿಡಬೇಕು। ಅದಾದಮೇಲೆ ಈ ತೆಂಗಿನಕಾಯಿ ಚಿಕ್ಕ ಪೀಸ್ಗಳ ಕಟ್ ಮಾಡಿರೋದನ್ನು ಅರ್ಧ ತೆಂಗಿನಕಾಯಿ ಚಿಪ್ಪಷ್ಟು ಅದನ್ನು ಹಾಕಿ ಹುರಿಯೋದು ಕ್ಲೀನಾಗಿ, ಸ್ವಲ್ಪ ಮೀಡಿಯಮ್ ಫ್ಲೇಮ್ನ ತೆಂಗಿನಕಾಯಿ ಹಾಕಿದಾಗ ಮೀಡಿಯಮ್ ಫ್ಲೇಮು ಹುರಿಯೋದು, ಹುರಿಯೋದು ಹುರಿದಾದಮೇಲೆ ಇದನ್ನೇನು ಮಾಡೋದು ಅಂದರೆ ಕೆಂಪಗಾಗಿದೆ ಸ್ವಲ್ಪ ಸಾಕು ಇಷ್ಟು ಹುರ್ಕೊಂಡ್ರೆ, ಈ ಹುರಿದಿರೋದನ್ನು ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋದು, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರ್ತರಿಯಾಗಿ ಇದನ್ನು ರುಬ್ಬಬೇಕು, ತುಂಬ ನುಣ್ಣಗೆ ಮಾಡ್ಕೋಬೋದು, ಈ ಥರ ಇರುತ್ತೆ ಚಟ್ನಿ। ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕೋದು, ಸ್ವಲ್ಪ ಎಣ್ಣೆ, ಸಾಸಿವೆ, ಸ್ವಲ್ಪ ಇಂಗು ಹಾಕೋದು, ಮಿಕ್ಸ್ ಮಾಡಿ ಟೆಂಪರಿಂಗ್ ಅಂತಾರೆ, ಒಗ್ಗರಣೆ ಅಂತೀವಿ ನಾವು, ಇದನ್ನು ತಗೊಂಡು ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕಿ ಚಟ್ನಿಗೆ ಹಾಕಿ ನಿಮ್ಮ ಕಡಲೆಬೇಳೆ ಚಟ್ನಿ ಈಸ್ ರೆಡಿ ಟು ಈಟ್। ಇದು ಅನ್ನದ ಜೊತೆನೂ ತಿನ್ಬೋದು।